ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಫ್ರೆಂಡ್ಸೋನು ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಅವರ್ ಹೆಲ್ಪ್ಫುಲ್ ಫಾರ್ ಅವರ್ ಚಾನಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಶುದ್ಧವಾಗಿರುವ ತಾಮ್ರವನ್ನ ನಾವು ಹೇಗೆ ಹಿಡಿಯೋದು ಅಂದ್ರೆ ನಾವು ಪಾತ್ರೆ ಅಂಗಡಿಯಿಂದನೋ ಅಥವಾ ಆನ್ಲೈನ್ ಇಂದನೋ ತಾಮ್ರದ ಪಾತ್ರೆಗಳನ್ನ ಪರ್ಚೇಸ್ ಮಾಡ್ತಾ ಇದೀವಿ ಆ ತಾಮ್ರದ ಪಾತ್ರೆಗಳು ಎಷ್ಟು ಶುದ್ಧವಾಗಿದೆ ಎಷ್ಟು ಒರಿಜಿನಲ್ ತಾಮ್ರವನ್ನ ಹೊಂದಿದೆ ಅಂತ ತಿಳ್ಕೊಳ್ಳೋದು ಸಹ ಮುಖ್ಯವಾಗಿರುತ್ತೆ ಇಲ್ಲಿ ನಾನು ಸತೀಶ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಕೇಳಿದಂತ ಪ್ರಶ್ನೆ ನನಗೆ ಈ ವಿಡಿಯೋ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಸಿಕ್ತು ಹಾಗಾಗಿ ಕೆಲವೊಂದು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡಿದೀನಿ ಐ ಹೋಪ್ ನಿಮಗೆ ಇಲ್ಲಿ ಹೇಳುವಂತಹ ಕೆಲವೊಂದು ಟಿಪ್ಸ್ ಗಳು ಪ್ಯೂರ್ ತಾಮ್ರವನ್ನ ಕಂಡು ಹಿಡಲಿಕ್ಕೆ ಹೆಲ್ಪ್ಫುಲ್ ಆಗಬಹುದು ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾವು ನಮ್ಮ ಮನೆಗೆ ತರುವಂತಹ ತಾಮ್ರವನ್ನ ಅಥವಾ ತಾಮ್ರದ ಪಾತ್ರೆಗಳು ಯಾವುದೇ ಆಗಿರಬಹುದು ಅದನ್ನ ಒರಿಜಿನಲ್ ಅಂತ ತಿಳ್ಕೊಳ್ಳಿಕ್ಕೆ ಕೆಲವೊಂದು ಟಿಪ್ಸ್ ಗಳು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅದರಲ್ಲಿ ಫಸ್ಟ್ ಒನ್ ಹೇಳೋದಾದ್ರೆ ನಿಮ್ಮ ಹತ್ರ ಮ್ಯಾಗ್ನೆಟ್ ಇದ್ರೆ ಅಥವಾ ಅಯಸ್ಕ ಅಂತ ಇದ್ರೆ ಅದನ್ನ ತಾಮ್ರದ ಪಾತ್ರೆಗೆ ಅಂಟಿಸಿ ನೋಡಿ ಒಂದು ವೇಳೆ ತಾಮ್ರ ಆ ಮ್ಯಾಗ್ನೆಟ್ ಗೆ ಆಕರ್ಷಿತವಾಗ್ತಾ ಇದೆ ಅಥವಾ ಅಟ್ರಾಕ್ಟ್ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಅದು ಒರಿಜಿನಲ್ ತಾಮ್ರ ಅಲ್ಲ ಯಾಕಂದ್ರೆ ಈ ಚಿನ್ನ ಬೆಳ್ಳಿ ತಾಮ್ರ ಈ ಧಾತುಗಳು ಗೆ ಅಟ್ರಾಕ್ಟ್ ಆಗೋದಿಲ್ಲ ಅದೇ ಲೋಹ ಧಾತು ಮ್ಯಾಗ್ನೆಟಿಗೆ ಅಟ್ರಾಕ್ಟ್ ಆಗುತ್ತೆ ಹಾಗಾಗಿ ತಾಮ್ರವನ್ನ ನಾವು ಈಗ ಪರೀಕ್ಷೆ ಮಾಡ್ಕೋಬಹುದು ಎರಡನೇ ಟಿಪ್ ಏನಂದ್ರೆ ನೀವು ಯಾವುದೇ ತಾಮ್ರದ ಪಾತ್ರೆಗಳನ್ನ ತಗೊಂತ ಇದೀರಂದ್ರೆ ಅದು ತಕ್ಕ ಮಟ್ಟಿಗೆ ಸ್ವಲ್ಪ ವೇಟ್ ಜಾಸ್ತಿ ಇರುತ್ತೆ ಬೇರೆ ಪಾತ್ರೆಗಳಿಗೆ ನೀವು ಕಂಪೇರ್ ಮಾಡಿ ಅದು ತುಂಬಾ ಲೈಟ್ ವೇಟ್ ಆಗಿರುತ್ತೆ ಎಕ್ಸಾಂಪಲ್ ಅಲುಮಿನಿಯಂ ಪಾತ್ರೆಗಳು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ತುಂಬಾ ಲೈಟ್ ವೇಟ್ ಆಗಿರುತ್ತೆ ಆದ್ರೆ ತಾಮ್ರದ ಪಾತ್ರೆಗಳು ಲೋಹದ ಪಾತ್ರೆಗಳೆಲ್ಲ ನೇಚರ್ ಅಲ್ಲಿ ತುಂಬಾ ವೇಟ್ ಆಗಿರುತ್ತೆ ತುಂಬಾ ಭಾರವಾಗಿರುತ್ತೆ ಹಾಗೆ ತಾಮ್ರದ ಪಾತ್ರೆಗಳು ಸಹ ಒಂದು ಸಣ್ಣ ಗ್ಲಾಸ್ ತಗೊಂಡ್ರು ಮಾಮೂಲಿ ಗ್ಲಾಸ್ನಂತೆ ತೂಕದಲ್ಲಿ ಕಡಿಮೆ ಇರೋದಿಲ್ಲ ಬದಲಾಗಿ ಅದರ ವೈಟ್ ಜಾಸ್ತಿ ಇರುತ್ತೆ ಇದು ಸಹ ಒಂದು ಟಿಪ್ ಅಂತ ಹೇಳ್ಬಹುದು ಇನ್ನು ಮೂರನೇ ಟಿಪ್ ಯಾವುದು ಅಂದ್ರೆ ಉಪ್ಪು ಮತ್ತು ವಿನಿಗರ್ ನ ಬಳಸ್ಕೊಂಡು ನಾವು ನಮ್ಮ ತಾಮ್ರದ ಕ್ವಾಲಿಟಿ ಚೆಕ್ ಮಾಡ್ಕೋಬಹುದು ಉಪ್ಪು ಮತ್ತು ವಿನಿಗರ್ ನ ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟ್ ನ ತಾಮ್ರದ ಪಾತ್ರೆಗಳ ಮೇಲೆ ಹಚ್ಚಿ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ತಾಮ್ರದ ಪಾತ್ರೆಗಳ ಮೇಲೆ ಹಸಿರು ಪಾಚಿಯಂತೆ ಅಥವಾ ಹಸಿರು ಬಣ್ಣ ಏನಾದ್ರೂ ಇದೆ ಅಂದ್ರೆ ಆ ತಾಮ್ರ ಪ್ಯೂರ್ ಅಂತ ಯಾಕಂದ್ರೆ ಈ ಉಪ್ಪು ಮತ್ತು ವಿನಿಗರ್ ಒಂದು ಆಸಿಡಿಕ್ ರಿಯಾಕ್ಷನ್ ನ ಮಾಡುತ್ತೆ ಯಾವಾಗ ಉಪ್ಪು ಮತ್ತು ವಿನಿಗರ್ ಒಟ್ಟಾಗುತ್ತೋ ಅಥವಾ ಕಂಬೈನ್ ಆಗುತ್ತೋ ಆಗ ಹೈಡ್ರೋಕ್ಲೋರಿಕ್ ಆಸಿಡ್ ಬಿಡುಗಡೆ ಆಗುತ್ತೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ನ ರಿಯಾಕ್ಷನ್ ಈ ತಾಮ್ರದಲ್ಲಿ ಹಸಿರು ಬಣ್ಣ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಗುವುದು ಈ ಆಸಿಡಿಕ್ ರಿಯಾಕ್ಷನ್ ಇಂದ ತಾಮ್ರದ ಕ್ವಾಲಿಟಿಯನ್ನ ಚೆಕ್ ಮಾಡ್ಕೋಬಹುದು ಹಾಗೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಬಹುದು ನಾವು ತಾಮ್ರದ ಪಾತ್ರೆಗಳಲ್ಲಿ ಯಾಕೆ ಆಮ್ಲೀಯ ಪದಾರ್ಥಗಳನ್ನ ಅಥವಾ ಆಸಿಡಿಕ್ ಫುಡ್ ಗಳನ್ನ ಸಿಟ್ರಿಕ್ ಆಸಿಡ್ ಇರುವಂತಹ ಆಹಾರಗಳನ್ನ ಯಾಕೆ ತಯಾರಿಸುವುದಿಲ್ಲ ಅಂದ್ರೆ ಇದೊಂದು ರೀಸನ್ ಇಂದ ನಾವು ಯಾವಾಗ ಆಮ್ಲೀಯ ಪದಾರ್ಥಗಳನ್ನ ತಾಮ್ರದ ಪಾತ್ರೆಗಳಲ್ಲಿ ತಯಾರಿಸ್ತಿವೋ ಅವಾಗ ಈ ಹಸಿರು ಪಾಚಿ ಕಾಣಿಸ್ಕೊಳ್ಳುತ್ತೆ ಅದು ನಮ್ಮ ಹೆಲ್ತ್ ಗೆ ಒಳ್ಳೇದಲ್ಲ ಅದೊಂದು ರೀತಿಯಲ್ಲಿ ವಿಷ ಅಂತ ಹೇಳಬಹುದು ಅದೊಂದು ರೀತಿಯಲ್ಲಿ ಟಾಕ್ಸಿಂಗ್ ಹಾಗಾಗಿ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಇಂದ ನಮಗೆ ಗೊತ್ತಾಗುತ್ತೆ ಈ ತಾಮ್ರದಲ್ಲಿ ಈ ಹಸಿರು ಪಾಚಿ ಇದೆಯಾ ಇಲ್ಲ ಅಂತ ಉಪ್ಪು ಮತ್ತು ವಿನಿಗರ್ ಕಾಂಬಿನೇಷನ್ ನಮಗೆ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಇನ್ನು ನಾಲ್ಕನೆಯ ಟಿಪ್ಪು ನಾವು ಲೆಮನ್ ಜ್ಯೂಸ್ ಅಥವಾ ನಿಂಬೆ ಹಣ್ಣಿನ ರಸವನ್ನ ಬಳಸಿಕೊಂಡು ನಮ್ಮ ತಾಮ್ರದ ಕ್ವಾಲಿಟಿಯನ್ನ ಚೆಕ್ ಮಾಡ್ಕೋಬಹುದು ತಾಮ್ರದ ಪಾತ್ರೆಗಳ ಮೇಲೆ ನಿಂಬೆಯ ರಸವನ್ನ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನೀರಿಂದ ತೊಳಿರಿ ತೊಳೆಯುವಾಗ ತಾಮ್ರದ ಬಣ್ಣ ಏನಾದ್ರೂ ಶೇಡ್ ಆಗ್ತಾ ಇದೆ ಅಥವಾ ಕಲರ್ ಹೋಗ್ತಾ ಇದೆ ಅಂತ ನಿಮಗೆ ಏನಾದ್ರೂ ಅನಿಸಿದ್ರೆ ಅದು ಒಳ್ಳೆ ತಾಮ್ರ ಅಲ್ಲ ಅಂತ ಹಾಗಾದ್ರೆ ಪ್ಯೂರ್ ತಾಮ್ರದ ಕಲರ್ ಯಾವುದು ಅಂದ್ರೆ ರೆಡ್ಡಿಶ್ ಕಲರ್ ಅಥವಾ ಕೆಂಪು ಬಣ್ಣವೇ ತಾಮ್ರದ ನೈಜ ಬಣ್ಣವಾಗಿದೆ ಇದಿಷ್ಟೇ ಅಲ್ಲ ಇನ್ನು ಕೆಲವೊಂದು ಮೆಥಡ್ಸ್ ಗಳಿದೆ ನಿಮ್ಮಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ಆನ್ಲೈನ್ ಅಲ್ಲಿ ನೀವ್ ತಾಮ್ರದ ಫ್ಲಾಸ್ಕ್ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಡಾಕ್ಟರ್ ಕಾಪರ್ ಅಂತ ಒಂದು ವೆಬ್ಸೈಟ್ ಇದೆ ಡಾಕ್ಟರ್ ಕಾಪರ್ ಅವರ ಫ್ಲಾಸ್ಕ್ ಗಳು ಒರಿಜಿನಲ್ ತಾಮ್ರ ಸೊ ಅದರ ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಜನ ಯೂಸ್ ಮಾಡ ಾರೆ ನೀವೇನಾದ್ರೂ ಅಮೆಝಾನ್ ಇಂದ ಪರ್ಚೇಸ್ ಮಾಡೋದಾದ್ರೆ ಅದರ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರಬಹುದು ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೀವ್ ಇನ್ನು ನನ್ನ ಹೆಲ್ಪ್ಫುಲ್ ಫಾರ್ ಅವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ದಟ್ಸ್ ಇಟ್ ಈ ವಿಡಿಯೋ ನೋಡಿದಿಕ್ಕಾಗಿ ಧನ್ಯವಾದಗಳು